ಹಾಸನಾಂಬೆ ದರ್ಶನ ಇವತ್ತಿನಿಂದ ಅಂತ್ಯ ಆಗಿದೆ. ಬೆಳಗ್ಗೆ 7 ಗಂಟೆಗೆ ಹಾಸನಾಂಬೆ ದರ್ಶನ ಅಂತ್ಯವಾಗಿದೆ. ರಾತ್ರಿಯಿಡೀ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೆದಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯನ್ನ ಕ್ಲೋಸ್ ಮಾಡಲಾಗುತ್ತೆ. ಮುಂದಿನ ವರ್ಷ ಮತ್ತೆ ಹಾಸನಾಂಬೆ ದರ್ಶನವನ್ನ ನೀಡಲಿದ್ದಾಳೆ. ವರ್ಷಕ್ಕೆ ಒಮ್ಮೆ ದರ್ಶನ ನೀಡುವ ಹಾಸನಾಂಬೆ ದೇವಿ ಇವತ್ತು ಕಡೆಯ ದರ್ಶನವನ್ನ ನೀಡಿದ್ದಾಳೆ. 7 ಗಂಟೆಗೆ ಭಕ್ತರ ದರ್ಶನ ಅಂತ್ಯ ಆಗಿದೆ. ಕಡೆಯದಾಗಿ ತಾಯಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ರಾತ್ರಿ ಇಡೀ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಕೊನೆಯದಾಗಿ ದೇವರ ದರ್ಶನವನ್ನ ಕಣ್ತುಂಬಿಕೊಂಡಿದ್ದಾರೆ. ಒಂದು ವರ್ಷಕ್ಕೆ ಮಾತ್ರ ಹಾಸನಾಂಬೆ ದೇಗುಲ ಓಪನ್ ಆಗೋದು, ವರ್ಷಕ್ಕೆ ಒಂದು ಸಲ ಮಾತ್ರ. ಇವತ್ತು 7 ಗಂಟೆಗೆ ಕಡೆಯ ದರ್ಶನ ಆಗಿದೆ ಭಕ್ತರಿಗೆ. ಇನ್ನು 12 ಗಂಟೆಗೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿಯನ್ನ ಕ್ಲೋಸ್ ಮಾಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನ ಕೊಡುವಂತಹ ಹಾಸನಾಂಬೆಗೆ ಸಹಸ್ರಾರು ಸಂಖ್ಯೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಲ್ಲಿ ಭಕ್ತರಿದ್ದಾರೆ, ಬೇರೆ ಬೇರೆ ಕಡೆಗಳಿಂದ ಬಂದು ತಾಯಿಯ ದರ್ಶನವನ್ನ ಪಡೀತಾರೆ. ಇವತ್ತು 7 ಗಂಟೆಗೆ ದರ್ಶನ ಅಂತ್ಯ ಆಗಿದೆ. ರಾತ್ರಿಯಿಂದ ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನ ಯಾವ ರೀತಿಯಾಗಿ ಪಡೆದ್ರು, ಜೊತೆಗೆ 12 ಗಂಟೆಗೆ ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳು ವಿಧಿ ವಿಧಾನಗಳ ಮೂಲಕ ಕ್ಲೋಸ್ ಮಾಡಲಾಗುತ್ತೆ ಗರ್ಭಗುಡಿಯನ್ನ. ಜಾನ್ವಿ, ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವಂತ ಆಸನಾದ ದೇವತೆ ಆಸನಾಂಬೆಯ ಗರ್ಭಗುಡಿ ಬಾಗಿಲು ಮುಚ್ಚಲು ಕ್ಷಣಗಣನೆ ಆರಂಭವಾಗಿರುತ್ತದೆ. ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ ಏನು 11 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆವರೆಗೂ ತಾಯಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಮಾಡಲಾಗಿತ್ತು. ಅಂದ್ರೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ಸರದಿ ಸಾಲಿನಲ್ಲಿ ನಿಂತು ಸಾಕಷ್ಟು ಲಕ್ಷಾಂತರ ಭಕ್ತರು ತಾಯಿಯ ದರ್ಶನವನ್ನ ಪಡೆದಿರುವಂತದ್ದು. ಬೆಳಿಗ್ಗೆ 7 ಗಂಟೆಯಿಂದ ಮತ್ತೆ ಈಗ ತಾಯಿಗೆ ದರ್ಶನಕ್ಕೆ ಅವಕಾಶ ಇಲ್ಲ. ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಈಗ ಪೂಜಾ ಕೈಂಕರ್ಯಗಳು ಸಹ ನಡೀತಾ ಇರುವಂತದ್ದು. 12 ಗಂಟೆ ನಂತರ ಅಂದ್ರೆ 12ರಿಂದ 12:30 ಒಳಗೆ ಮತ್ತೆ ತಾಯಿಯ ಗರ್ಭಗುಡಿ ಬಾಗಿಲನ್ನು ಮುಚ್ಚಲು, ಅಂದ್ರೆ ಗರ್ಭಗುಡಿ ಬಾಗಿಲನ್ನು ಹಾಕಲು ಏನೆಲ್ಲ ಸಿದ್ಧತೆಗಳು ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಪೂಜಾ ಕೈಂಕರ್ಯ ತಾಯಿಗೆ ಅಂದ್ರೆ ಆಸನಾಂಬೆಗೆ ಯಾವ ರೀತಿ ಪೂಜಾ ಕೈಂಕರ್ಯಗಳು ನಡಿಬೇಕು ಅದೆಲ್ಲ ಕೂಡ ನಡೀತಾ ಇರುವಂತದ್ದು. ಈ ಅಂದ್ರೆ ಗರ್ಭಗುಡಿಯ ಬಾಗಿಲು ಹಾಕುವ ವೇಳೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋಪಾಲಯ್ಯನವರು ಇರ್ತಾರೆ, ಜಿಲ್ಲಾಧಿಕಾರಿಗಳು, SP, ತಹಶೀಲ್ದಾರ್ ಸೇರಿದಂತೆ ಅನೇಕ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಎಲ್ಲಾ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ಳಲಾಗಿದೆ. ಇದಲ್ಲದೆ ಬೆಳಿಗ್ಗೆನೆ ಏನು ಹಾಸನದ ಅಧಿದೇವತೆ ಹಾಸನಾಂಬೆಯ ಸಹೋದರ ಅಂತ ಹೇಳಾಗಿರುವಂತ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗದಲ್ಲೂ ಸಹ ಕೆಂಡ ಆಯೋಂತ ಏನು ಉತ್ಸವವನ್ನು ಸಹ ಮಾಡಲಾಯಿತು. ಇಲ್ಲಿ ಹಲವು ಭಕ್ತರು ಸಹ ಇದ್ರಲ್ಲಿ ಭಾಗವಹಿಸಿದ್ರು. ಈಗಾಗ್ಲೇ ಎಲ್ಲಾ ಪೂಜಾ ಕೈಂಕರ್ಯಗಳು ಮುಗ್ದಿರೋಂಥದ್ದು. ಮತ್ತೆ ಅಂದ್ರೆ ಮತ್ತೆ ತಾಯಿಯ ದರ್ಶನ ಪಡಿಬೇಕು ಅಂದ್ರೆ ಮುಂದಿನ ವರ್ಷ ಕಾಯಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜಾನ್ವಿ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.